ಜಿಲ್ಲಾ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಮತ್ತು ಕ್ರಿಯೇಟ್ ಅಂಡ್ ಯೂತ್ ಮೂವ್ಮೆಂಟ್ನ ಎಲ್ಲ ಸದಸ್ಯರುಗಳಿಗೆ ಇಂದು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಕಳೆದ ವರ್ಷ ನಾವು ಸಂಸ್ಕೋಲೆಯ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ. ಸೊ ಭಾರತ ಸರ್ಕಾರದ ನಿರ್ದೇಶನದಂತೆ ಕಳೆದ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಇರಲಿಲ್ಲ. ಸೊ ಈ ಸರಿ ಮತ್ತೆ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು ಇದ್ಯಾಕೆ. ಸೊ ಹಲವಾರು ವರ್ಷಗಳು ಆಗಿದ್ದರೂ ಸಹ ಪೋಲಿಯೋ ಏನು ಮುಕ್ತ ಭಾರತ ಅಂತ ಆಗಿದ್ದರೂ ಸಹ ಯಾಕೆ ಮತ್ತೆ ಪೋಲಿಯೋ ಲಸಿಕೆಯನ್ನು ಹಾಕ್ತಿದ್ದಾರೆ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಏನಕ್ಕಂತ ಹೇಳಿದರೆ, ಇವತ್ತು ನಿಮಗೆಲ್ಲ ಗೊತ್ತಿದೆ ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟಲ್ಲಿ ಜನರು ಒಂದೂರಿಂದ ಒಂದೂರಿಗೆ ಮುಂಚೆ ಹೋಗೋದಕ್ಕಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಓಡಾಟ ಜಾಸ್ತಿ ಇರುವ ಸಂದರ್ಭದಲ್ಲಿ, ಸೊ ನಮ್ಮ ನೆರೆಹೊರೆಯ ರಾಜ್ಯ ದೇಶಗಳಾದ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಅಲ್ಲಿ ಪೋಲಿಯೋ ಲಸಿಕೆ ಪೋಲಿಯೋ ಪ್ರಕರಣಗಳು ಹೆಚ್ಚಾಗಿ ಕಂಡುಬರ್ತಿರೋದ್ರಿಂದ ಈ ವರ್ಷವೂ ಸಹ ಮತ್ತೊಮ್ಮೆ ಸೊ ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಭಾರತ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಇಡೀ ಈ ಒಂದು ಕಾರ್ಯಕ್ರಮ ಭಾರತ ದೇಶಾದ್ಯಂತ ನಡೆಯುತ್ತೆ. 3ನೇ ತಾರೀಕಿಂದ 6ನೇ ತಾರೀಕು ತನಕ ನಡೆಯುತ್ತೆ, ಅಂದರೆ ಒಟ್ಟು 4 ದಿನಗಳಿರುತ್ತೆ. ಗ್ರಾಮಾಂತರ ಪ್ರದೇಶಗಳಲ್ಲಿ 3 ದಿನಗಳ ಕಾಲ ಇರುತ್ತೆ, 3, 4, 5. ಅರ್ಬನ್ ಏರಿಯಾದಲ್ಲಿ 6ನೇ ತಾರೀಕು ತನಕ ಇರುತ್ತೆ. ಸೊ ಇವಾಗ ಅದೇ ರೀತಿಯಾಗಿ ನಾವು ನಮ್ಮ ತಾಲೂಕಲ್ಲಿ ಸಹ ವಿರಾಜಪೇಟೆ ಹಾಗೂ ಪೊನ್ನಂಪೇಟೆ ತಾಲೂಕು ಎರಡೂ ತಾಲೂಕಿನಲ್ಲಿ ಒಟ್ಟು ನಾವು ಸುಮಾರು 15,070 ಜನಕ್ಕೆ ಸಹ ಲಸಿಕೆ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಅದರಲ್ಲಿ ನಗರ ಪ್ರದೇಶದಲ್ಲಿ ನಮಗೆ 1,576 ಮಕ್ಕಳು ಇರ್ತಾರೆ, ಗ್ರಾಮೀಣ ಪ್ರದೇಶದಲ್ಲಿ 13,494 ಮಕ್ಕಳು ಇರ್ತಾರೆ. ನಾವು ಪೋಲಿಯೋ ಲಸಿಕೆಯನ್ನು ಹಾಕ್ತಕ್ಕಂಥದ್ದು 0-5 ಇಯರ್ಸ್ ಮಕ್ಕಳಿಗೆ ಮಾತ್ರ. ಸೊ ಹಾಗಾಗಿ ಸುಮಾರು 15,075 ವರ್ಷದೊಳಗೆ ನಮ್ಮ ಮಕ್ಕಳಿಗೆ ನಾವು ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕ್ತಕ್ಕಂಥ ಒಂದು ಗುರಿಯನ್ನು ಹೊಂದಿದ್ದೇವೆ. ಸೊ ನಮ್ಮ ತಾಲೂಕಿನಲ್ಲಿ ಒಟ್ಟು 196 ಪಲ್ಸ್ ಪೋಲಿಯೋ ಬೂತ್ಗಳನ್ನು ಮಾಡಿದ್ದೇವೆ. ಸೊ ಅದರಲ್ಲಿ ಸುಮಾರು 109 ಅಂಗನವಾಡಿ ಕೇಂದ್ರಗಳಲ್ಲಿ ಬೂತ್ಗಳಿರುತ್ತೆ. ಸೊ ಸುಮಾರು 10 ಶಾಲೆಗಳಲ್ಲಿ ಬೂತ್ ಇದೆ. ಸೊ ಉಳಿದಂತೆ ಇರ್ತಕ್ಕಂಥ ಎಲ್ಲ ಬೂತ್ಗಳು ಸಹ ಸೊ ನಮ್ಮ ಆರೋಗ್ಯ ಇಲಾಖೆಯ ಉಪಕೇಂದ್ರ ಕಟ್ಟಡಗಳಿರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತೆ. ಇದರಲ್ಲಿ ಏನಂತ ಹೇಳಿದರೆ, ನಾವು ಟ್ರಾನ್ಸಿಟ್ ಬೂತ್ಗಳಂತೆಲ್ಲ ಮಾಡಿದ್ದೇವೆ. ಸೊ ಅದರಲ್ಲಿ ಸೊ ಅಂದರೆ 8 ನಮ್ಮ ತಾಲೂಕು ಪೊನ್ನಂಪೇಟೆ ಹಾಗೂ ವಿರಾಜಪೇಟೆ ತಾಲೂಕಲ್ಲಿ 8 ಟ್ರಾನ್ಸಿಟ್ ಬೂತನ್ನು ಮಾಡಿದ್ದೇವೆ. ಸೊ ಟ್ರಾನ್ಸಿಟ್ ಬೂತ್ ಅಂತ ಹೇಳಿದರೆ ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಎಲ್ಲಿ ಜನದಟ್ಟಣೆ ಜಾಸ್ತಿ ಇರುತ್ತೆ. ಈಗ ಗೋಣಿಕೊಪ್ಪ ಬಸ್ ಸ್ಟ್ಯಾಂಡ್ ಇರ್ಬೋದು, ವಿರಾಜಪೇಟೆ KSRTC ಬಸ್ ಸ್ಟ್ಯಾಂಡು ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇರ್ಬೋದು, ಅಂಥ ಕಡೆಗಳಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಈಗ ಮಾಕುಟ್ಟ ಅಥವಾ ಪೆರುಂಬಾಳಿನಲ್ಲಿ ಒಂದು ಬೂತನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಪ್ರವಾಸಿ ತಾಣಗಳು ಯಾವುದಿದೆ, ಈಗ ಇರುಪ್ಪು ಇರ್ಬೋದು, ನಾಗರಹೊಳೆ ಇರ್ಬೋದು, ಅಂಥ ಕಡೆಗಳಲ್ಲೂ ಸಹ ನಾವು ಟ್ರಾನ್ಸಿಟ್ ಬೂತ್ಗಳನ್ನು ಮಾಡಿದ್ದೇವೆ. ಒಟ್ಟು ಸಹ ನಮ್ಮ ತಾಲೂಕಲ್ಲಿ 8 ಟ್ರಾನ್ಸಿಟ್ ಬೂತ್ಗಳನ್ನು ನಾವು ಮಾಡಿದ್ದೇವೆ. ಎರಡೂ ಸೇರಿ ನಮಗೆ ಒಟ್ಟು 196 ಬೂತ್ಗಳು ಇರುತ್ತೆ. ಸೊ ಅದರಲ್ಲಿ ನಮಗೆ ಈಗಾಗಲೇ ಅಂದರೆ 196 ಬೂತ್ಗಳಲ್ಲಿ ಒಟ್ಟು ವ್ಯಾಕ್ಸಿನೇಟರ್ಸ್ ಅಂತ ನಾವು ಏನು ಹೇಳ್ತೀವಿ, ಸೊ 768 ಜನ ವ್ಯಾಕ್ಸಿನೇಟರ್ಸ್ ಇರ್ತಾರೆ. ಅದನ್ನು ಸೂಪರ್ವೈಸ್ ಮಾಡಲಿಕ್ಕೆ 35 ಜನ ಮೇಲ್ವಿಚಾರಕರು ಇರ್ತಾರೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇ ದಿನ ನಾವು ಲಸಿಕೆಯನ್ನು ಬೂತ್ ಮಟ್ಟದಲ್ಲಿ ಹಾಕ್ತೇವೆ. ಸೊ 2 ಮತ್ತು 3ನೇ ದಿನ ಮತ್ತು ಅರ್ಬನ್ ಏರಿಯಾದಲ್ಲಿ 4ನೇ ದಿನ ಅದೇ ಬೂತ್ನಲ್ಲಿ ಕರ್ತವ್ಯ ನೀಡಿದಂಥ 4 ಜನ ತಂಡಗಳು ಜನರು 2 ಟೀಮ್ ಆಗಿ ಸೊ ಮನೆ ಮನೆ ಭೇಟಿಗೆ ಅವರು ಹೋಗ್ತಾರೆ, ಹೌಸ್ ಟು ಹೌಸ್ ವಿಸಿಟ್ ಅಂತ ಹೇಳ್ತೀವಿ. ಸೊ 2ನೇ ದಿನದಿಂದ 4ನೇ ದಿನದ ತನಕ ಅರ್ಬನ್ ಏರಿಯಾದಲ್ಲಿ, 2nd and 3rd day ರೂರಲ್ ಏರಿಯಾದಲ್ಲಿ ಅವರು ವ್ಯಾಪ್ತಿನಲ್ಲಿರ್ತಕ್ಕಂಥ ಎಲ್ಲ ಮನೆ ಮನೆಗೆ ಭೇಟಿ ಮಾಡಿ ಸೊ ಅಲ್ಲಿರ್ತಕ್ಕಂಥ 0-5 ಇಯರ್ಸ್ ಮಕ್ಕಳಿಗವರು ಲಸಿಕೆಯನ್ನು ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಟ್ಟು ಮನೆ ಭೇಟಿ ನೀಡುವ ತಂಡಗಳು 376 ಇದೆ ಸರ್. ನಮ್ಮ ತಾಲೂಕಲ್ಲಿ 2 ತಾಲೂಕು ಸೇರಿ ಪೊನ್ನಂಪೇಟೆ ಹಾಗೂ ವಿರಾಜಪೇಟೆ ಸೇರಿಬಿಟ್ಟು ನಾವು ಒಟ್ಟು 50,013 ಮನೆಗಳನ್ನು ನಾವು ಭೇಟಿ ಮಾಡಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ನಾವು ಈಗಾಗಲೇ ಕ್ರಿಯಾಯೋಜನೆಯನ್ನು ಸಹ ನಾವು ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ನಮಗೆ ಮುಖ್ಯವಾಗಿ ಏನಂತ ಹೇಳಿದರೆ, ಬರೀ ಆರೋಗ್ಯ ಇಲಾಖೆಯಿಂದ ಮಾತ್ರ ನಾವು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಹೇಳಿದರೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಸರ್ಕಾರದ ವಿವಿಧ ಇಲಾಖೆಗಳು, ಸೊ ಎಸ್ಪೆಷಲಿ ನಮಗೆ ಶಿಕ್ಷಣ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು ಮತ್ತು ಪಂಚಾಯತ್ ರಾಜ್ ಇಲಾಖೆ, ಅಂದರೆ ಸೊ ನಾವೇನು ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಅಂತ ಹೇಳ್ತೀವಿ, ಅವರ ಒಂದು ಸಹಕಾರ ಅತ್ಯಗತ್ಯವಾಗಿ ನಮಗೆ ಬೇಕಾಗತ್ತೆ. ಸೊ ಹಾಗಾಗಿ ಇದರಲ್ಲಿ ನಾವು ಈಗ ಶಿಕ್ಷಣ ಇಲಾಖೆನವರು ಅವರ ಕಾರ್ಯ ಅವರು ಯಾವ ರೀತಿ ನಮಗೆ ಸಹಕಾರ ನೀಡ್ಬೋದು ಅಂತೇಳಿ ಹೇಳಿಕ್ಕೆ ಬಂದರೆ, ನಿಮಗೆ ಈಗಾಗಲೇ ಅದನ್ನು ಒಂದು ಬುಕ್ಲೆಟನ್ನು ಕೊಟ್ಟಿದ್ದೀವಿ, ಅದರಲ್ಲೂ ಸಹ ಅದನ್ನು ಮೆನ್ಷನ್ ಮಾಡಿದ್ದೀವಿ. ಸೊ ಪಲ್ಸ್ ಪೋಲಿಯೋ ಕಾರ್ಯಕ್ರಮ 3ನೇ ತಾರೀಕು ಶುರುವಾಗೋದ್ರಿಂದ ನಾಳೆಯಿಂದನೇ ಪ್ರತಿ ಶಾಲೆಯಲ್ಲೂ ಸಹ ಸೊ ಪ್ರೇಯರ್ ಟೈಮಲ್ಲಿ ಪ್ರಾರ್ಥನಾ ಸಮಯದಲ್ಲಿ ಸೊ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು
ಪ್ರತಿ ಶಾಲೆಯಲ್ಲೂ ನೀಡಬೇಕು ಅಂತೇಳಿ ಶಿಕ್ಷಣ ಇಲಾಖೆಯಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನನಗೇನು 10 ಬೂತ್ಗಳು ಶಾಲೆಗಳಲ್ಲಿದೆ ಅಂತ ಹೇಳಿದೆ. ಸೊ ಅವತ್ತಿನ ದಿನ ಭಾನುವಾರ ಆಗಿರೋದ್ರಿಂದ ಆ 10 ಶಾಲೆಗಳಲ್ಲಿ ಲಿಸ್ಟನ್ನು ನಾವು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಅವತ್ತಿನ ದಿನ ಶಾಲೆಗಳು ಓಪನ್ ಇದ್ಬಿಟ್ಟು ಅವತ್ತಿನ ದಿನ ಬರ್ತಕ್ಕಂಥವರಿಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿಗಿರ್ಬೋದು ಬರ್ತಕ್ಕಂಥವ್ರಿಗೆ ಒಂದು ಸೂಕ್ತ ಸಹಕಾರವನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಪೇರೆಂಟ್ಸಿಗೂ ಸಹ ಎಷ್ಟೋ ಶಾಲೆಗಳಲ್ಲಿ ಸೊ ಏನು ನೀವು ಪೇರೆಂಟ್ಸಿಗೆ ನೀವು ನೋಟಿಸನ್ನು ಕಳಿಸ್ಕೊಡ್ತೀರಾ. ಸೊ ಅದರ ಜೊತೆಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಬಗ್ಗೆ ಸಹ ತಂದೆ ಪೋಷಕರಿಗೆ ಮಾಹಿತಿಯನ್ನು ನೀಡಿ ಅವ್ರ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಅಥವಾ ಅಕ್ಕಪಕ್ಕದಲ್ಲಿರೋ ಎಲ್ಲ ಮಕ್ಕಳಿಗೂ ಸಹ 3ನೇ ತಾರೀಕೇನೆ ಪೋಲಿಯೋ ಲಸಿಕೆ ಹಾಕುವ ನಿಟ್ಟಿನಲ್ಲಿ ಸಹಕಾರ ನೀಡುವಂತೆ ಸೊ ಇಲಾಖೆಯಿಂದ ತಾವು ಕೋರ್ಬೋದಾಗತ್ತೆ. ಸೊ ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಲಯಕ್ಕೆ ಸೊ ಮತ್ತು ಆರೋಗ್ಯ ಇಲಾಖೆ ಎರಡೂ ಸಹ ಒಂದೇ ನಾಣ್ಯದ 2 ಮಕ್ಕಳು ಇದ್ದೆ ಅಂತ ಹೇಳ್ತೀವಿ. ಯಾಕಂತೇಳಿದ್ರೆ ಅವ್ರು ನಾವು ಮಾಡೋ ಕೆಲಸನೇ ಅವರು ಸಹ ಮಾಡ್ತಾರೆ, ಗರ್ಭಿಣಿ ಆರೈಕೆ ಇರ್ಬೋದು, ಮಕ್ಕಳ ಒಂದು ಸೇವೆ ಇರ್ಬೋದು. ಹಾಗಾಗಿ ಸೊ ಹೆಚ್ಚಿನಾಗ ನಮ್ಮ ಏನು ಸರ್ ನಾವು ಇಲ್ಲಿ 760 ಜನ ಬೇಕಾಗುತ್ತೆ ಅಂತ ಹೇಳಿದರೆ ಅದರಲ್ಲಿ ಹೆಚ್ಚಿನವರು ಸರ್ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರುಗಳನ್ನು ಸಹ ನಾವು ಆ ಒಂದು ಕಾರ್ಯಕ್ರಮಕ್ಕೆ ತಗೊಂಡಿದ್ದೀವಿ. ಸೊ ಹಾಗಾಗಿ ಅವತ್ತಿನ ದಿನ ಬೆಳಿಗ್ಗೆನೆ ಯಾಕಂದ್ರೆ ನಾವು 8 ಗಂಟೆಗೆ ಬೂತನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದಕ್ಕಿಂತ ಮುಂಚೆನೇ ಅಂಗನವಾಡಿ ಕೇಂದ್ರಗಳು ಓಪನ್ ಇದ್ದು ನೀಟಾಗಿರೋ ರೀತಿಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅದಕ್ಕೆ ಬಂದಂಥ ಮಕ್ಕಳಿಗೆ ಅಥವಾ ಅಂಗನವಾಡಿ ಮಕ್ಕಳಿಗೆ ಇರ್ಬೋದು, ಸೊ ಲಸಿಕೆಯನ್ನು ಅವತ್ತಿನ ದಿನನೇ ಮೊದಲನೇ ದಿನವೇ ನೀಡುವ ದಿಕ್ಕಿನಲ್ಲಿ ಸಹಕಾರವನ್ನು ನೀಡಬೇಕು. ಕೆಲವೊಂದು ಕಡೆಗಳಲ್ಲಿ ನಾವು ಅಂಗನವಾಡಿ ಸಹಾಯಕರನ್ನು ಸಹ ತಗೊಂಡಿದ್ದೀವಿ, ಅದನ್ನು ತಾವು CDPO ಗಮನಕ್ಕೆ ತಂದು ಅವರು ಸಹ ಈ ಕಾರ್ಯಕ್ರಮದಲ್ಲಿ 3 ದಿನಗಳ ಕಾಲ ಮತ್ತು 4 ದಿನಗಳ ಕಾಲ ಯಶಸ್ವಿಯಾಗಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಸಹಕಾರ ನೀಡಬೇಕು. ಚಿಕ್ಕ ವಯಸ್ಸಿಂದಾಗೆಲ್ಲ ಮಕ್ಕಳು ಬಂದಿದ್ದೀವಿ. ಸೊ ಅದೆಲ್ಲ ಹೋಗಲಾಡಿಸಿಕೆ ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಪಲ್ಸ್ ಪೋಲಿಯೋ ಅಂತ ಮಹತ್ವವಾದ ಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಡುತ್ತೆ. ಆದರೆ ನಾವು ಅದನ್ನು 100% ಮಾಡಿದಾಗ ಮಾತ್ರ ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು. ನಾವು 100% ಮಾಡಿಲ್ಲ ಅಂದರೆ ನಾವೇನೋ ಸರ್ಕಾರ ಕಾರ್ಯಕ್ರಮ ಅಂತ ಮಾಡಿದ್ರೆ ಅದು ಯಾವತ್ತೂ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಆಗಲ್ಲ, ಮತ್ತು ಮಕ್ಕಳುಗಳಿಗೆ ನಾವು ಒಂದು ವಂಚನೆ ಮಾಡ್ದಂಗೆ ನಮಗೆ ಅದು ಮಾಡಿದ್ರೆ. ಸೊ ನಾವು ಅದೆಲ್ಲ ಹೋಗಲಾಡಿಸೋಕ್ಕೋಸ್ಕರ ನಾವೆಲ್ಲ ಕೂಡ ಕೆಲಸ ಮಾಡೋಣ. ಸೊ ಈ ನಿಟ್ಟಿನಲ್ಲಿ ನೀವು ಆಲ್ರೆಡಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ, ನಿಮಗೆಲ್ಲ ಹೊಸದಾಗಿ ಹೇಳುವಂಥ ಅವಶ್ಯಕತೆ ಏನಿಲ್ಲ. ಆದರೆ ಇದೊಂಥರ ಪುನರ್ಮನನ ಕೋರ್ಸ್ ಅಂತ ಹೇಳ್ಬೋದು, ಯಾಕಂದ್ರೆ ಕಳೆದ ವರ್ಷ ನಾವು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಸೊ ಲಾಸ್ಟ್ ವರ್ಷ ಮಾಡಿದ್ರಿಂದ ಹೊಸದಾಗಿ ಯಾರಾದರೂ ಬಂದಿದ್ರೆ ನಾನು ಕೂಡ ಹೊಸದಾಗಿ ಬಂದಿದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸ್ಬಿಟ್ಟು ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯದ ಪ್ರಜೆಗಳು ಅವ್ರಿಗೆ ಯಾವುದೇ ಥರದ ರೋಗ ರುಜಿನ ಬರದಲೇ ನಾವೆಲ್ಲ ಅವರಿಗೆ ಉತ್ತಮವಾದ ಆರೋಗ್ಯವನ್ನು ಕೊಡೋಣ. ಇದು ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿರ್ತಕ್ಕಂಥ ಆಶಯ, ಅದನ್ನು ನಾವೆಲ್ಲ ಸೇರಿ ಪೂರ್ಣಗೊಳಿಸೋಣ. ಮತ್ತು ಇದರಲ್ಲಿ ತಮ್ಮ ಸಲಹೆ ಸೂಚನೆ ಹೇಳಿದ್ರು ಕೂಡ ನಮಗೆ ಮುಕ್ತವಾಗಿ ತಾವು ಹಂಚ್ಕೋಬೋದು. ಮತ್ತು ನಮ್ಮಿಂದ ಏನು ತಾವು ನಿರೀಕ್ಷೆ ಪಡ್ತೀರಿ ಕಂದಾಯ ಇಲಾಖೆಯಿಂದ ನಾನು ಸಂಪೂರ್ಣ ನಮ್ಮ ಸಿಬ್ಬಂದಿಯನ್ನು ಈ ಕಾರ್ಯದಲ್ಲಿ ತೊಡಗಿಸ್ತೀನಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಸೊ ನೀವು ನಾವೆಲ್ಲ ಸೇರಿಸಿ ಒಟ್ಟ ತಾಲೂಕು ಆಡಳಿತ ಎಲ್ಲ ಇಲಾಖೆ ಸೇರಿ, ಯಾವುದೇ ಒಂದು ಇಲಾಖೆ ಇದ್ರದ್ದು ಇದಿಲ್ಲ, ಎಲ್ಲ ಇಲಾಖೆ ಸೇರಿ ನಾವೆಲ್ಲ ಮಾಡಿ 3ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ನಮ್ಮ ಸನ್ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಯಾವುದೊಂದು ಜಾಗದಲ್ಲಿ ಇದು ಉದ್ಘಾಟನೆ ಮಾಡಿ, ತಾವು ಹೇಳಿದಂಗೆ ಮೊದಲನೇ ದಿವಸ ನೀವು ಅಲ್ಲೇ ಬೂತಲ್ಲಿ ಮಾಡ್ತೀರಾ, 2 ಮತ್ತು 3 ಒಟ್ಟು 4 ಸೇರಿ ಅಲ್ವಾ, ಇನ್ನು 3 ಡೇಸ್ ನೀವು ಮನೆ ಮನೆಗೆ ಹೋಗಿ ಅಲ್ಲಿ ಮೊಬೈಲ್ ಥರ ಹೋಗಿ ಮಕ್ಕಳನ್ನ ಅಲ್ಲಲ್ಲಿ ಐಡೆಂಟಿಫೈ ಮಾಡಿ ಮಾಡ್ತೀರಾ. ಮತ್ತೇನು ನಮ್ಮ ಟ್ರಾನ್ಸಿಟ್ ಏರಿಯಾಗಳಿದೆ ಬಸ್ ಸ್ಟ್ಯಾಂಡ್ ಮತ್ತು ಇಂಥ ಕಡೆ ಅಲ್ಲಿ ಭಾಳ ನಾವು ಕೇರ್ಫುಲ್ ಆಗಿ ಅದನ್ನು ಚೆನ್ನಾಗಿ ಎಫೆಕ್ಟಿವ್ ಆಗಿ ಮಾಡಿದ್ರೆ ನಮ್ಮ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ 2 ತಾಲೂಕಲ್ಲಿ ಕಾರ್ಯಕ್ರಮ ಯಶಸ್ವಿ ಆಯ್ತಂತ ಎಲ್ಲರಿಗೂ ಕೂಡ ಒಳ್ಳೆಯ ಹೆಸರು ಬರುತ್ತೆ. ಈ ನಿಟ್ಟಿನಲ್ಲಿ ತಾವೆಲ್ಲ ಒಳ್ಳೆ ಕೆಲಸ ಮಾಡ್ತೀರಿ ಅಂತ ಭಾವಿಸಿ ನಾನು ತಮಗೆಲ್ಲ ಇದೇ ಇಷ್ಟೇ ಸಲಹೆ ಸೂಚನೆ ಕೊಟ್ಟಿದ್ದೆ. ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.